हाय फ्रेंड्स एल्लरिगू नमस्कार नानु ममता पाटील निविन्नु नन्न चानल गे सब्सक्राइब आगिल्ल अंद्रे दयविट्टु सब्सक्राइब आगि जोतेगे पक्कदल्लिरुवंत बेल ऐकॉन सह ओत्ति ಈಗ ಟೈಮ್ 12 ಗಂಟೆ ಆಗ್ತಾ ಇದೆ ಕರೆಕ್ಟ್ ಆಗಿ ಮಧ್ಯರಾತ್ರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ದಾರಿಯಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಈ ಲೊಕೇಶನ್ ಎಲ್ಲ ನೋಡಿದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋ ಮ್ಯಾಕ್ಸಿಮಮ್ ಐಟಿ ಎಂಪ್ಲಾಯೀಸ್ ಗೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ ಆಫ್ ಕೋರ್ಸ್ ವಿ ಆರ್ ಇನ್ ಮಾನ್ಯತಾ ಟೆಕ್ ಪಾರ್ಕ್ ನಾರ್ಮಲ್ ಟೈಮ್ ಅಲ್ಲಿ ಬಂದ್ರೆ ಇಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಎಷ್ಟು ಟೆನ್ಷನ್ ಇರುತ್ತೆ ಎಲ್ಲ ಕಡೆ ಜನಗಳೇ ಅಂದರೆ ಜನಗಳೇ ಇರ್ತಾರೆ ಯಾವ ರೀತಿ ಒಂದು ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಈಗ ಏನು ಅನ್ನಿಸ್ತಾ ಇದೆ ಅಂದರೆ ಇದು ಬರೀ ನಾವು ಮೂರು ಜನಕ್ಕೋಸ್ಕರನೇ ಮಾಡಿದಾರೇನೋ ಅಂತ ಅನ್ನಿಸ್ತಾ ಇದೆ ತುಂಬ ಪೀಸ್ ಆಫ್ ಮೈಂಡ್ ಇದೆ ಒಂದು ಮನಸ್ಸಿಗೆ ಒಂದು ಹೊಸ ಉಲ್ಲಾಸ ಅನ್ನೋದು ಈ ಪ್ಲೇಸ್ ಕೊಡುತ್ತೆ ಆದರೂ ಕೂಡ ನಾನು ಯೂಶ್ವಲಿ ಲೇಟ್ ನೈಟಲ್ಲಿ ವಿಸಿಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡೋದಿಲ್ಲ ಯಾಕೆಂದರೆ ನೈಟ್ ಈಸ್ ಅ ನೈಟ್ ಫಾರ್ ಆಬ್ವಿಯಸ್ಲಿ ಫಾರ್ ಸೇಫ್ಟಿ ರೀಸನ್ಸ್ ಬಟ್ ಒನ್ಸ್ ಇನ್ ಅ ಬ್ಲೂ ಮೂನ್ ಯು ಕ್ಯಾನ್ ವಿಸಿಟ್ ಆ್ಯಂಡ್ ಎಂಜಾಯ್ ದ ಪ್ಲೇಸ್ ತುಂಬ ಒಳ್ಳೆಯ ಫೀಲಿಂಗನ್ನು ಕೊಡುತ್ತೆ ಪೀಸ್ ಆಫ್ ಮೈಂಡ್ ಇರುತ್ತೆ ಖುಷಿ ಅನ್ನೋದು ಒಂದು ಇಂಡಿಯಾದಲ್ಲಿ ಇದೀವೋ ಇಲ್ವೋ ಅನ್ನೋ ಒಂದು ಫೀಲ್ ಅನ್ನೋದು ಈ ಪ್ಲೇಸ್ ಕೊಡುತ್ತೆ ಖಂಡಿತವಾಗ್ಲೂ ಒಂದು ಸತಿ ವಿಸಿಟ್ ಮಾಡಬಹುದು ಮಾರ್ಚ್ 7ನೇ ತಾರೀಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹೇಗಿದ್ರು ಕಾರ್ ಬಂದಿದೆಯಲ್ಲ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನನ್ನ ಮಗನಿಗೆ ಇಲ್ಲಿ ಪಿಜ್ಜಾ ಡೊಮಿನೋಸ್ ಪಿಜ್ಜಾ ತುಂಬಾ ಇಷ್ಟ ಹೀಗಾಗಿ ಪಿಜ್ಜಾಗೆ ಬಂದಿದ್ವಿ ತಿನ್ನೋಣ ಅಂಥೇಳಿ ಬಟ್ ರಾತ್ರಿ ತುಂಬ ಲೇಟ್ ಆಗಿರೋದ್ರಿಂದ ಇವತ್ತು ಯಾಕೋ ಕ್ಲೋಸ್ ಆಗಿತ್ತು ಯೂಶ್ವಲಿ ನಾವು ಬಂದಾಗ ಮಧ್ಯರಾತ್ರಿ 3 ಗಂಟೆವರೆಗೂ ಇದು ಓಪನ್ ಆಗಿರ್ತಾ ಇತ್ತು ಮೇ ಬಿ ಈಗ ರೂಲ್ಸ್ ಚೇಂಜ್ ಆಗಿರ್ಬೋದು 8 ತಿಂಗಳಾಯಿತು ನಾವು ಈ ಕಡೆ ಬಂದು ಸೊ ಅದು ಕ್ಲೋಸ್ ಆಗಿದೆ ಅಂತ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಬೇರೆ ಅಂದರೆ ಯಾವುದಾದ್ರೂ ಕೆಫೆ ಅಥವಾ ರೆಸ್ಟ್ರೋ ಓಪನ್ ಇದ್ದರೆ ಅಲ್ಲಿ ಹೋಗೋಣ ಅಂಥೇಳಿ ಯಾಕೆಂದರೆ ಅವ್ನು ಪಿಜ್ಜಾ ತಿನ್ನಬೇಕು ಅಂತ ಹೇಳ್ತಾ ಇದ್ದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ರೀಯಾಗಿ ನೀವು ದೊಡ್ಡ ಸ್ಪೇಷಿಯಸ್ ಆಗಿರೋದ್ರಿಂದ ತುಂಬ ದೊಡ್ಡ ಪ್ಲೇಸ್ ಆಗಿರೋದ್ರಿಂದ ನೀವು ಈಸಿಯಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಓಡಾಡ್ಬೋದು ಎಲ್ಲ ಕಡೆ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ ಬಟ್ ನಿಮ್ಮ ಒಂದು ಸೇಫ್ಟಿ ನಿಮ್ಮ ಕೈಯಲ್ಲೇ ಇರುತ್ತೆ ನೀವು ಕೂಡ ತುಂಬ ಅಲರ್ಟ್ ಆಗಿರಬೇಕಾಗಿರುತ್ತೆ ಎಲ್ಲೇ ಹೋದರೂ ಕೂಡ ಬರೀ ಇಲ್ಲಿ ಅಂತಲ್ಲ ಬಟ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲಿ ತುಂಬ ಸೇಫ್ಟಿ ಆಗಿದೆ ನಾನು ನೋಡಿರೋ ರೀತಿ ಎಲ್ಲ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇದೆ ಸೆಕ್ಯೂರಿಟಿ ಇದೆ ಲಾಕ್ಡೌನ್ ಟೈಮಲ್ಲೂ ಕೂಡ ಯಾವುದೇ ಸೆಕ್ಯೂರಿಟಿಯನ್ನು ಅವರು ತೆಗೆದಿರಲಿಲ್ಲ ತುಂಬ ಸೇಫ್ ಆಗಿರುವಂಥ ಪ್ಲೇಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂಥರ ನೀವೆಲ್ಲೋ ರೆಸಾರ್ಟ್ಗೆ ಬಂದಿದ್ದೀರಾ ಅಥವಾ ಎಲ್ಲೋ ಹೋಗಿದ್ದೀರಾ ಅನ್ನೋ ಥರ ಫೀಲ್ ಕೊಡುತ್ತೆ ಇದು ಚಾಯೋಸ್ ಫಸ್ಟ್ ಟೈಮ್ ಬಂದಿದ್ವಿ ಇದು ಓಪನ್ ಆಗಿತ್ತು ತುಂಬ ರೆಸ್ಟೋರೆಂಟ್ಸ್ ಕೆಫೆಸ್ ಓಪನ್ ಇತ್ತು ಬಟ್ ನಾವ್ಯಾಕೋ ನೋಡೋಣ ಫಸ್ಟ್ ಟೈಮ್ ಅಂತೇಳಿ ಬಂದಿದ್ವಿ ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಚಾಯೋಸ್ ಲಾಕ್ಡೌನ್ ಟೈಮಲ್ಲಿ ಕ್ಲೋಸ್ ಇತ್ತು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಮತ್ತೆ ಸೊ ನಾವು ಆರ್ಡರ್ ಕೊಡ್ತಾ ಇದ್ದೀವಿ ಫಸ್ಟ್ ಟೈಮ್ ಏನು ತಿನ್ನಬೇಕು ಅಂತ ನಮಗೂ ಕೂಡ ಅಷ್ಟು ಐಡಿಯಾ ಇರಲಿಲ್ಲ ಪಿಜ್ಜಾ ಇಲ್ಲಿ ಸಿಗೋದಿಲ್ಲ ಸೊ ಹೀಗಾಗಿ ಅವನಿಗೆ ನನ್ನ ಮಗನಿಗೆ ಕೇಳಿದಾಗ ಅವ್ನು ಬ್ರೌನಿ ತಿಂತೀನಿ ಅಂತ ಹೇಳ್ದ ಸೊ ವಿ ಹ್ಯಾವ್ ಆರ್ಡರ್ಡ್ ಬ್ರೌನಿ ಬನಾನಾ ವಾಲ್ನಟ್ ಬ್ರೌನಿ ಇದು ಟೇಸ್ಟ್ ವೈಸ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ನಮ್ಮ ಇಬ್ಬರಿಗೂ ಕೂಡ ತುಂಬ ದೇಸಿ ಪ್ಯಾಲೆಟ್ಸ್ ಇದೆ ಸೊ ಹಾಗಾಗಿ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ ಇದನ್ನು ಬ್ರೌನಿನ ಅಕಂಪ್ಲಿಷ್ ಮಾಡೋದಕ್ಕೋಸ್ಕರ ನಾವು ಬನಾನಾ ಮಿಲ್ಕ್ ಶೇಕನ್ನು ಕೂಡ ತೆಗೆದುಕೊಂಡಿದ್ವಿ ಅದು ಕೂಡ ನಂಗೆ ಅಷ್ಟು ಪರ್ಸ್ನಲಿ ಇಷ್ಟ ಆಗಲಿಲ್ಲ ರೇಟ್ಸ್ ಮಾತ್ರ ತುಂಬ ಹೈ ಆಗಿದೆ
ಬರೀ ಒಂದು ಬ್ರೌನಿ ಒಂದು ಮಿಲ್ಕ್ ಶೇಕ್ಗೆ 350 ರುಪೀಸ್ ಅವ್ರು ಚಾರ್ಜ್ ಮಾಡಿದರು. ನಿಮಗೆ ಆ ಥರ ಟೇಸ್ಟ್ ಇದ್ದರೆ ನಿಮ್ಗೆ ಇಷ್ಟ ಆಗ್ಬೋದೇನೋ, ಬಟ್ ನಮ್ಗೆ ಮಾತ್ರ ತುಂಬ ಕಾಸ್ಟ್ಲಿ ಅನ್ನಿಸ್ತು. ರೆಸ್ಟ್ರೋ ಅಂದರೆ ಕೆಫೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ನಾವು ಹೊರಗಡೆ ಆ್ಯಂಬಿಯನ್ಸಲ್ಲಿ ತಿನ್ನೋಣ ಅಂಥೇಳಿ ನಾವು ಹೊರಗಡೆ ಬಂದ್ವಿ. ಯಾಕಂದರೆ ಅವ್ರಿಗೂ ಕೂಡ ಡಿಸ್ಟರ್ಬೆನ್ಸ್ ಮಾಡೋದು ಸರಿ ಅನಿಸಲ್ಲ. ಆಲ್ರೆಡಿ 2 o'clock ಆಗಿತ್ತು, ಅದಕ್ಕೆ ಅಂತ ನಾವು ಹೊರಗಡೆ ನೋಡಿ ಈ ರೀತಿ ಎಲ್ಲ ಸಿಟ್ಟಿಂಗ್ ಏರಿಯಾ ಅರೇಂಜ್ಮೆಂಟ್ ಮಾಡಿರ್ತಾರೆ ನೋಡಿ. ನೀವು ನೋಡ್ತಾ ಇರ್ಬೋದು ಕೆಲವೊಂದು ತುಂಬ ಸೇಫ್ ಆಗಿದೆ. ಹುಡುಗಿರು ಕೂಡ ಅಲ್ಲಿ ಸ್ಕೂಟಿ ಮೇಲೆ ಬರ್ತಾ ಇದ್ದಾರೆ ಮಧ್ಯರಾತ್ರಿ ಆದರೂ ಕೂಡ. ಒಳ್ಳೆಯದೇ ಆಯಿತು ಒಂದೇ ಒಂದು ಮಿಲ್ಕ್ ಶೇಕ್ ಆರ್ಡರ್ ಮಾಡಿದ್ದು, ಯಾಕೆಂದರೆ ನಂಗೆ ಅಷ್ಟು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಇದು, ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಆಗಲಿಲ್ಲ. ಸೊ ನಾನೀಗ ವ್ಯೂ ತೋರಿಸ್ತಾ ಇದ್ದೀನಿ. ನಾವಿಬ್ಬರು ಒಂದೇ ಫ್ರೇಮಲ್ಲಿ ಬರೋದು ತುಂಬ ಕಷ್ಟ, ಅದಕ್ಕೆ ನಂಗೆ ನಗು ಬರ್ತಾ ಇದೆ. ಯಾಕೆಂದರೆ ನನ್ನ ಹೈಟ್ ಕಮ್ಮಿ ಅಂತಲ್ಲ, ಐ ಆಮ್ 5 feet. ಹುಡುಗಿರಿಗೆ ಯೂಶ್ವಲಿ ಇಂಡಿಯಾದಲ್ಲಿ ಅದೇ ಹೈಟ್ ಇರುತ್ತೆ, ಬಟ್ ಅವರು ತುಂಬ ಎತ್ತರ ಇರೋದ್ರಿಂದ ಯೂಶ್ವಲಿ ನಾವು ಒಂದೇ ಫ್ರೇಮಲ್ಲಿ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ ನಂತರ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಈ ಫುಡ್ ಕೋರ್ಟ್ ಬರೀ ಇಷ್ಟೇ ಅಲ್ಲ, ತುಂಬ ದೊಡ್ಡ ಏರಿಯಾದಲ್ಲಿ ಸ್ಪ್ರೆಡ್ ಆಗಿದೆ. ಬರೀ ನಾನು ಸ್ವಲ್ಪ ಲಿಮಿಟೆಡನ್ನು ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಎಲ್ಲ ಆ್ಯಂಫಿ ಥಿಯೇಟರ್, ಪಾರ್ಕ್, ವಾಕ್ ಮಾಡೋಕ್ಕೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ನಮ್ಗೆ ಯಾಕೋ ಅವತ್ತು ಸ್ವಲ್ಪ ಟಯರ್ಡ್ ಅನಿಸಿದ್ರಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಆಪ್ಷನ್ಸ್ ಮಾತ್ರ ತುಂಬ ಇದೆ ಇಲ್ಲಿ. ನೀವು ಇಲ್ಲೇ ವರ್ಕ್ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮೆಮರಿ ಕೂಡ ಸಾಕಷ್ಟು ರಿಫ್ರೆಶಿಂಗ್ ಆಗಿರುತ್ತೆ. ನೋಡಿ, ನನ್ನ ಹಿಂದ್ಗಡೆ ಒಂದು ಫುಡ್ ಕೋರ್ಟ್ನ ಹಿಂದ್ಗಡೆ ಭಾಗವನ್ನು ತೋರಿಸ್ತಾ ಇದ್ದೀನಿ. ನೀವು ಹಿಂದ್ಗಡೆಯಿಂದ ಕೂಡ ಎಂಟ್ರಿ ಕೊಡಬಹುದು. ಸೊ ನಮ್ದೆಲ್ಲ ಮುಗ್ದು ರಾತ್ರಿ ಆಲ್ಮೋಸ್ಟ್ ಲೈಕ್ 1 o'clock ಆಗ್ತಾ ಇತ್ತು. ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಪಾರ್ಕಿಂಗ್ ಲಾಟಲ್ಲಿ ಯಾವುದೇ ಒಂದು ವೆಹಿಕಲ್ಸ್ ಇಲ್ಲ. ನಮ್ಮದೊಂದು ವೆಹಿಕಲ್ಸ್ ಬಿಟ್ಟರೆ ಇನ್ನೊಬ್ರದ್ದು ಯಾರ್ದೋ ಇತ್ತು. ಬಟ್ ಒಳ್ಳೆಯ ಫೀಲಿಂಗ್, ಈ ಮೆಮರಿಯನ್ನು, ನಮ್ಮ ಕೊರೋನಾ ಟೈಮ್ನ ಮೆಮರಿಯನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.